ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಅವಲಕ್ಕಿನಲ್ಲಿ ಕಟ್ಲೆಟ್ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು ಅವಲಕ್ಕಿ. ನಾನಿಲ್ಲಿ ಮೀಡಿಯಂ ಅವಲಕ್ಕಿ ತಗೊಂಡಿದ್ದೀನಿ. ಇದು ದಪ್ಪನೂ ಅಲ್ಲ, ತೆಳ್ಳಗೂ ಅಲ್ಲ, ಮಧ್ಯದಲ್ಲಿರುತ್ತೆ, ಒಂದು ಕಪ್ನಷ್ಟು. ಒಂದು ಮಧ್ಯಮ ಗಾತ್ರದ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಈರುಳ್ಳಿ ಹೆಚ್ಚಿದ್ದು ಅರ್ಧ ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಹತ್ರ ಹತ್ರ ಒಂದು ಟೀಸ್ಪೂನ್ ಇಟ್ಕೊಂಡಿದ್ದೀನಿ. ಅರಿಶಿನ ಸ್ವಲ್ಪ, ಜೀರಿಗೆ ಅರ್ಧ ಟೀಸ್ಪೂನು, ಸಣ್ಣಕ್ಕೆ ಹೆಚ್ಚಿದ ಬೆಳ್ಳುಳ್ಳಿ 6 ಎಸಳು, ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು ಹತ್ರ ಹತ್ರ 2 ಟೇಬಲ್ಸ್ಪೂನ್ನಷ್ಟು, ತುರಿದ ಶುಂಠಿ 1 ಟೀಸ್ಪೂನ್ನಷ್ಟು, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರದ ಅಪೇಕ್ಷೆ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 4 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಲಿಂಬೆಹಣ್ಣು ನಾನು ಅರ್ಧ ಇಟ್ಕೊಂಡಿದ್ದೀನಿ. ನಿಮ್ಮ ಹುಳಿ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಎಣ್ಣೆ ಸ್ವಲ್ಪ, ಅವಲಕ್ಕಿಗೆ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದ್ಮೇಲೆ ನೀರನ್ನು ಒಂದು ಬಟ್ಲಿಗೆ ತೆಗೆದ್ಬಿಡಿ. ಒಂದು ಬಾಣಲೆನ ಬಿಸಿಗಿಡಿ, ಅದಕ್ಕೆ 1/2 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಜೀರಿಗೆ ಹಾಕಿ, ಅದಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೊಳ್ಳಿ. ಒಂದು 1/2 ನಿಮಿಷ ಆದಮೇಲೆ ಈರುಳ್ಳಿನ ಹಾಕಿ ಅದನ್ನು ಹೀಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ, ಹಾಗೆ ಅರಿಶಿನ ಜೊತೆಗೆ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಈರುಳ್ಳಿ ಹಾಕಿದ್ಮೇಲೆ 1-1.5 ನಿಮಿಷದಷ್ಟು ಇದನ್ನು ಹೀಗೆ ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ನಾನು ಈ ಅವಲಕ್ಕಿನ ತೊಳೆದ್ಬಿಟ್ಟು ಸುಮಾರು 5 ನಿಮಿಷ ಆಗಿದೆ ನೋಡಿ. ಇದು ಮೆತ್ತ ಕೂಡ ಆಗಿದೆ. ನಿಮಗೆ ಮೀಡಿಯಂ ಅವಲಕ್ಕಿ ಆದರೆ ಬೇಗ ಮೆತ್ತಗಾಗುತ್ತೆ. ಆ ಅವಲಕ್ಕಿಗೆ ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಹೀಗೆ ಹಾಕಿ, ಅದಕ್ಕೆ ಕೊತ್ತಂಬರಿ ಸೊಪ್ಪು, ಉಪ್ಪು, ಲಿಂಬೆಹಣ್ಣು, ಈ ಹುರಿದಿರ್ತೀರಲ್ಲ ಆ ಮಸಾಲೆನೂ ಕೂಡ ಅವಲಕ್ಕಿ ಜೊತೆ ಹಾಕ್ಕೊಳ್ಳಿ. ಈ ಮಸಾಲೆನ ಹಾಕಿದ್ಮೇಲೆ ಚೆನ್ನಾಗಿ ಹೀಗೆ ಕಲಸ್ಕೊಳ್ಳಿ. ಸಾದಾದರೆ ಕೈಯಲ್ಲೇ ಕಲಸ್ಕೊಳ್ಳಿ. ಕಾವಲಿಗೆ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಕಾಯ್ಲಿಕ್ಕಿಡಿ. ಚೆನ್ನಾಗಿ ನೀವು ಈ ಹಿಟ್ಟನ್ನ ಕಲಸಿದ್ಮೇಲೆ ಒಂದು ಸಣ್ಣ ಉಂಡೆ ತಗೊಂಡ್ಬಿಟ್ಟು ಈ ಉಂಡೆನ ಹೀಗೆ ನೋಡಿ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡಿಬಿಟ್ಟು ಈಗ ನೋಡಿ ಈ ಕಾವಲಿ ಕಾದಿದೆ. ಕಾವಲಿ ಮೇಲೆ ಒಂದೊಂದನ್ನೇ ಇಡೋಣ. ಸಣ್ಣ ಊರಿನಲ್ಲಿ ಇಟ್ಕೊಳ್ಳಿ, ತೀರಾ ದಪ್ಪಗೆ ಮಾಡಿಬಿಡಿ ನೋಡಿ. ಒಂದು ಈ ಥರದ ಅಂದರೆ ಹತ್ರ ಹತ್ರ 3/4 ಇಂಚದಷ್ಟು ಇರಲಿ. ಹೀಗೆ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಎಲ್ಲವನ್ನು ನೀವು ಕಾವಲಿ ಮೇಲೆ ಹಾಕ್ಕೊಳ್ಳಿ. ಈಗ ನಾನು ಮೊದಲಿಗೆ ಹಾಕಿದ್ದೀನಿ ನೋಡಿ, ಈಗ ತಿರ್ಸಾಕ್ತಾ ಇದ್ದೀನಿ ನೋಡಿ. ಬ್ರೌನ್ ಕಲರ್ ಬಂದಿದೆ, ಇದು ಚೆನ್ನಾಗಾಗಿದೆ. ಹೀಗೆ ನೀವು ಎಲ್ಲದನ್ನು ತಿರ್ಸಾಕ್ಬಿಟ್ಟು ಎರಡೂ ಕಡೆನೂ ಚೆನ್ನಾಗಿ ಬೇಯಿಸಿ. ಎಲ್ಲವನ್ನು ತಿರ್ಸಾಕಿದ್ಮೇಲೆ ಹೀಗೆ ನೋಡಿ ಕಾವಲಿ ಸುತ್ತ ಒಂದು ಸ್ವಲ್ಪ ಎಣ್ಣೆ ಬಿಡಿ. ಅಲ್ಲಿ ನೀವು ಬೇಯಕ್ಕೆ ಹಾಕಿದ್ಮೇಲೆ ಈ ಹಿಟ್ಟನ್ನ ಹೀಗೆ ಉಂಡೆ ಕಟ್ಟಿ ಫ್ಲ್ಯಾಟ್ ಮಾಡಿ ಇಟ್ಕೊಂಡಿರಿ. ಈಗ ನೋಡಿ ಎರಡೂ ಕಡೆ ನಾನು ಹೀಗೆ ತಿರುಗಿಸ್ಕೋತ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೆ ಇವುಗಳನ್ನ ಬೇಯಿಸಿದ್ದೀನಿ. ಚೆನ್ನಾಗಿ ಕಲರ್ ಬಂದಿದೆ. ಇದನ್ನ ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಉಳಿದ ಕಟ್ಲೆಟನ್ನು ಕೂಡ ಮಾಡಿ ತೆಕ್ಕೊಳ್ಳಿ. ಸಣ್ಣ ಊರಿನಲ್ಲೇ ನೀವು ಇದನ್ನು ಬೇಯಿಸ್ಬೇಕು. ಚೆನ್ನಾಗಿ ಆವಾಗ ಗರಿಗರಿಯಾಗಿ ಬರುತ್ತೆ ನಿಮಗೆ. 1 ಕಪ್ಪು ಮೀಡಿಯಂ ಅವಲಕ್ಕಿಗೆ ನಾನು ಮಾಡಿದ ಸೈಜಿನಲ್ಲಿ ಸುಮಾರು 20 ಕಟ್ಲೆಟ್ಗಳಾಗಿದೆ. ಈ ಕಟ್ಲೆಟ್ಗೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಾಕಿದರೆ ನಿಮಗೆ ಹಾಗೇನೆ ಇದನ್ನು ತಿನ್ಬೋದು. ಇಲ್ಲಾಂದರೆ ನೀವು ಚಟ್ನಿ ಹಾಗೆ ಸಾಸ್ ಜೊತೆ ಕೂಡ ತಿನ್ಬೋದು. ನೀವು ಬಿಸಿ ಬಿಸಿ ಇದ್ದಂತೆಯೇ ಈ ಕಟ್ಲೆಟನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಅವಲಕ್ಕಿ ಕಟ್ಲೆಟ್ಟು ಹೇಗೆ ಮಾಡೋದು ಅಂಥೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಕಟ್ಲೆಟ್ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.